ದೇಶದ ಭದ್ರತೆಗೆ ಸಂಬಂಧಿಸಿದ ಅಪಾಯಕಾರಿ ಸುದ್ದಿ ಇದು ಮಂಗಳೂರು ಬಾಂಬ್ ಸ್ಫೋಟಕ್ಕೂ ಈ ಸುದ್ದಿಗೂ ಲಿಂಕ್ ಇದೆಯಾ ದೇಶದ ಭದ್ರತೆಗೆ ಸಂಬಂಧಪಟ್ಟ ಅಪಾಯಕಾರಿ ಸುದ್ದಿ ಮಂಗಳೂರು ಬಾಂಬ್ ಸ್ಫೋಟಕ್ಕೂ ಈ ಸುದ್ದಿಗೂ ಲಿಂಕ್ ಬಾಂಬ್ ಸ್ಫೋಟದ ಬಳಿಕ ಹೆಚ್ಚಿ ತಂದ ಅತಿ ದೊಡ್ಡ ಸುದ್ದಿ ಇದು ಬಾಂಬ್ ಸ್ಫೋಟದ ಬಳಿಕ ಹೆಚ್ಚಿ ತಂದ ಅತಿ ದೊಡ್ಡ ಸುದ್ದಿ ನಿಮ್ಮ ಹೆಸರು ಸೇಫ್ ಅಲ್ಲ ಫೋಟೋನು ಸೇಫ್ ಅಲ್ಲ ನಿಮ್ಮ ಫೋಟೋಗಳನ್ನೇ ಇಟ್ಟು ಫೇಕ್ ಐಡಿ ತಯಾರು ಮಾಡ್ತಾರೆ ಯಾರದ್ದೋ ಫೋಟೋ ಇನ್ಯಾರದ್ದೋ ಹೆಸರಿನಲ್ಲಿ ಐಡಿ ಕ್ರಿಯೇಟ್ ಆಗುತ್ತೆ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ರೆಡಿ ಆಗುತ್ತೆ ದಾಖಲೆ ಇಲ್ಲಿ ಯಾರ ಮಾಹಿತಿಯು ಗೌಪ್ಯವಲ್ಲ ಎಲ್ಲವೂ ಕೂಡ ಕುಲ್ಲಂ ಕುಲ್ಲ 200 ರಿಂದ 300 ರೂಪಾಯಿ ಪಾವತಿ ಮಾಡಿದರೆ ಸಾಕು ವೆಬ್ಸೈಟ್ ಗೆ ಲಾಗಿನ್ ದೇಶದ ಭದ್ರತೆಗೆ ಸಂಬಂಧಪಟ್ಟ ಅಪಾಯಕಾರಿ ಸುದ್ದಿ ಇದು ಮಂಗಳೂರು ಬಾಂಬ್ ಸ್ಫೋಟಕ್ಕೂ ಈ ಸುದ್ದಿಗೂ ಲಿಂಕ್ ಇರುವ ಅನುಮಾನ ವ್ಯಕ್ತವಾಗ್ತಾ ಇದೆ ಬಾಂಬ್ ಸ್ಫೋಟದ ಬಳಿಕ ಹೆಕ್ಕಿ ತಂದ ಅತಿ ದೊಡ್ಡ ಸುದ್ದಿ ನಿಮ್ಮ ಹೆಸರು ಸೇಫ್ ಅಲ್ಲ ಫೋಟೋನು ಸೇಫ್ ಅಲ್ಲ ನಿಮ್ಮ ಫೋಟೋಗಳನ್ನೇ ಇಟ್ಕೊಂಡು ಫೇಕ್ ಐಡಿ ರೆಡಿ ಆಗುತ್ತೆ ಯಾರದ್ದೋ ಫೋಟೋ ಇನ್ಯಾರದ್ದೋ ಐಡಿ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ರೆಡಿ ಆಗಿರುತ್ತೆ ದಾಖಲೆ ನಕಲಿ ಐಡಿ ಕಾರ್ಡ್ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತ ವರದಿಯನ್ನು ನೀಡುತ್ತಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಅಭಿನಂದನೆ ಸಲ್ಲಿಸಿದಂತಹ ಎಸ್ಪಿ ವಿಜಯಪುರ ಎಸ್ಪಿ ಫೇಕ್ ಆಧಾರ್ ಪ್ಯಾನ್ ಇದನ್ನ ಕಂಡು ವಿಜಯಪುರ ಎಸ್ಪಿ ನೇ ಶಾಕ್ ಆದರು ಫೇಕ್ ಆಧಾರ್ ಹಾಗೂ ಪ್ಯಾನ್ ಅನ್ನ ಕಂಡ ವಿಜಯಪುರ ಎಸ್ಪಿ ದಂಗ ಆಗ್ತಾರೆ ನಕಲಿ ಐಡಿ ಕಾರ್ಡ್ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ವಿಸ್ತೃತ ವರದಿಯನ್ನ ನೋಡಿದ ಬಳಿಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗಾರರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾರೆ ವಿಜಯಪುರದ ಎಸ್ಪಿ ಇಡೀ ದೇಶವೇ ಬೆಚ್ಚಿ ಬೀಳತಕ್ಕಂತ ವಿಚಾರವನ್ನ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಮಾಡೋದ್ರ ಮೂಲಕ ಬಹಿರಂಗಗೊಳಿಸಿತ್ತು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೊಂದು ಕಡೆಗೆ ವೋಟಿಂಗ್ ಕಾರ್ಡ್ಗಳನ್ನ ಯಾವ ಬೇಕಾದರೂ ಫೇಕ್ ಮಾಡಬಹುದು ಯಾರ ಬೇಕಾದವರ ಹೆಸರಲ್ಲಿ ಕೂಡ ಮಾಡಬಹುದು ಅದೇ ಹೆಸರನ್ನ ಇಟ್ಕೊಂಡು ನಿಮ್ಮ ಬೇಕಾದ ನಿಮ್ಮ ಹೆಸರನ್ನ ಇಟ್ಕೊಂಡು ಯಾವನೋ ಒಬ್ಬ ಭಯೋತ್ಪಾದಕ ಆತಂಕವಾದಿ ಆತ ಹೋಗಿ ಒಂದು ಬಾಂಬ್ ಬ್ಲಾಸ್ಟ್ ಅನ್ನು ಕೂಡ ಮಾಡಬಹುದು ಅಂತ ಒಂದು ಆತಂಕವಾದಂತ ವಿಚಾರವನ್ನ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದಿತ್ತು ಈ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ವಿಜಯಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಎಚ್ ಡಿ ಆನಂದ್ ಕುಮಾರ್ ಸರ್ ಇದ್ದಾರೆ ಅವರನ್ನೇ ಮಾತನಾಡಿಸ್ತೀನಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಯಾವ ರೀತಿ ಎಲ್ಲ ಈ ಸಂಬಂಧಪಟ್ಟಂತೆ ಒಂದು ಅಲರ್ಟ್ ಅನ್ನು ಮಾಡ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಅನ್ನೋದ್ರ ಬಗ್ಗೆ ಸರ್ ಈ ವರದಿಯನ್ನು ತಾವು ಕೂಡ ನೋಡಿದಿರಿ ಸರ್ ಏನು ಹೇಳ್ತೀರಿ ಸರ್ ಪ್ರಪ್ರಥಮವಾಗಿ ಈ ರೀತಿಯ ಫೇಕ್ ಕಾರ್ಡ್ಸ್ ಮಾಡೋದ್ರ ಬಗ್ಗೆ ಇದನ್ನು ಸಾರ್ವಜನಿಕ ವಲಯಕ್ಕೆ ಗೊತ್ತಾಗುವಂತಹ ರೀತಿಯಲ್ಲಿ ಸುವರ್ಣ ನ್ಯೂಸ್ ಇದನ್ನು ಹೊರಗೆ ತಂದಿದೆ ಇದೊಂದು ಅತ್ಯಂತ ಒಳ್ಳೆಯ ಕೆಲಸ ಅಂತ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಮತ್ತು ಈ ರೀತಿಯ ಏನು ಪ್ಯಾನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ವಿವಿಧ ರೀತಿಯ ಐ ಡಿ ಕಾರ್ಡು ವೋಟರ್ಸ್ ಐ ಡಿ ಕಾರ್ಡ್ ಇರ್ಬೋದು ಇವುಗಳೆಲ್ಲನೂ ಫೇಕ್ ಮಾಡೋದ್ರಿಂದ ಅವ್ಯಾಹತವಾಗಿ ವಿವಿಧ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆಯೋದಕ್ಕೆ ಕಾರಣ ಆಗುವಂಥ ಆಘಾತಕಾರಿ ವಿಷಯ ಇದು ಇದರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಎಚ್ಚರಿಕೆ ವಹಿಸುವಂಥದ್ದು ಅತ್ಯಂತ ಅವಶ್ಯಕ ಅಂತ ನನ್ನ ಅನಿಸಿಕೆ ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಕಾರ್ಡ್ಗಳನ್ನು ಏನು ಡೂಪ್ಲಿಕೇಟ್ ಮಾಡುವಂಥದ್ದು ಅಥವಾ ಈ ರೀತಿಯ ಕಾರ್ಡ್ಗಳು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಏಜೆನ್ಸಿಗಳೇನಿದ್ದಾವೆ ಆ ಎಲ್ಲ ಏಜೆನ್ಸಿಗಳ ಮೇಲೆ ನಿಗಾ ವಹಿಸೋದಕ್ಕೆ ನಾನು ಈಗಾಗಲೇ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದೇನೆ ಅದರ ಜೊತೆಗೆ ಅವರು ಉಪಯೋಗ ಮಾಡುವಂತಹ ಏನು ವೆಬ್ಸೈಟ್ಗಳಿದ್ದಾವೆ ಮತ್ತು ಯಾವ ರೀತಿ ಅವ ಕಂಪ್ಯೂಟರ್ ಪರಿಕರಗಳನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ ಇವುಗಳೆಲ್ಲನೂ ವೆರಿಫೈ ಮಾಡುವಂತೆ ನಮ್ಮ ಸೈಬರ್ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳಿಗೆ ನಾನು ನಿರ್ದೇಶನ ಕೊಟ್ಟಿದ್ದೇನೆ ಈಗ ನೀವು ಕೂಡ ಒಂದಿಷ್ಟು ಪೇಕ್ ಕಾರ್ಡ್ಗಳನ್ನು ನೋಡಿದ್ರಿ ಸರ್ ನೋಡಿದಾಗ ಯಾವ ರೀತಿ ನಿಮಗೂ ಕೂಡ ಅನಿಸುತ್ತೆ ಸರ್ ಅದು ಅದು ಆ ಕಾರ್ಡ್ಸನ್ನು ನೋಡಿದ್ರೆ ಅದು ಒರಿಜಿನಲ್ ಥರನೇ ಕಾಣುತ್ತೆ ಅದು ಫೇಕ್ ಅಂತ ಸಾಮಾನ್ಯ ಜನರಿಗೆ ಏನು ಸಾಮಾನ್ಯ ಕಣ್ಣಿನಿಂದ ನೋಡಿದಾಗ
ಅದು ಫೇಕ್ ಅಂತ ಅನಿಸೋದೇ ಇಲ್ಲ ಆ ರೀತಿ ಕಾಣ್ತಾ ಇದೆ ಇದೊಂದು ಆಘಾತಕಾರಿ ವಿಚಾರ ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದೆ ಮತ್ತು ಎಲ್ಲ ಏನು ಸರ್ಕಾರಿ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಎಲ್ಲರೂ ಅಲರ್ಟ್ ಇರಬೇಕಾಗ್ತದೆ ಮತ್ತು ಈ ರೀತಿ ಆಗದೇ ಇದ್ದಂತೆ ತಡೆಯುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಅಂತ ಹೇಳ್ತೇವೆ ವಿಜಯಪುರದಿಂದ ಕ್ಯಾಮರಾ ಅಪ್ಪು ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್